ತಾಮಸ ಗುಣ ಅಂದ್ರ ಕತ್ತಲು ಅಂತ. ಇವು ಮೂರು ಗುಣಗಳು ಇರ್ತಾವ, ಅವು ಮೂರು ಗುಣ ನಕ್ಷತ್ರಗಳು ಒಡೆದಾಗಿರ್ತಾವ ನಿಮ್ಗೆಲ್ಲ ಗೊತ್ತು ಹೌದಾ. ಪುನರ್ಸುಕ್ಕೆ ಪೌರ್ಣ ಮಳೆ ದಸರಾಕ್ಯ ಸ್ಥಾನ ದೇವರನ ಸಂತ ಅಂತ ಬರುತ್ತೆ ಸರಿನಾ. ಆ ಮೂರು ಮೂರು ಭಾಗ ಮಾಡಿದ್ರೆ ಅದು ನಮ್ಮ ಡೀಟೇಲ್ ಆಗಿ ಪಂಚಾಂಗದಲ್ಲಿ ಎಲ್ಲ ಕೊಟ್ಟಿದ್ದೀನಿ ನೋಡಿ ಬೇಕಾದ. ಆನಂತರ ಯಾಕೆ ಊಟ ಬರುತ್ತಾ ರಾಶಿ ಕೂಟ, ಇದ್ರ ಬಗ್ಗೆ ತುಂಬಾ ಕನ್ಫ್ಯೂಸ್ ಇದೆ ಅನೇಕ ಗ್ರಂಥಗಳಲ್ಲಿ. ಇದರಲ್ಲಿ ಒಂದು ಸತ್ತು ಕೂಟ, ಇನ್ನೊಂದು ಅಸತ್ ಕೂಟ ಅಂತ ಬರ್ತಾವ. ಒಂದು ಪೂರ್ಣಕ ಅಂತ್ಯಗಳಿದವ, ಇನ್ನೊಂದು ಪೂರ್ಣಕ ಅಂತ್ಯಗಳಿಲ್ಲ ನಾಮಧೇಯಗಳಿದವ. ದ್ವೀಕೆ ದ್ವಾದಶಕ್ಕೆ ಮೃತ್ಯು ಅಂತ ಒಂದು ಶ್ಲೋಕ ಬರ್ತಾವ. ದ್ವೀಕೆ ಅಂದ್ರೆ ಎರಡು ಅಂತ, ಹುಡುಗಿಯಿಂದ ಎಣಿಸಿದಾಗ ಎರಡನೇ ರಾಶಿ, ಹುಡುಗಿಯಿಂದ ಎಣಿಸಿದಾಗ ಹನ್ನೆರಡನೇ ರಾಶಿ ಅಂದ್ರೆ ಅದು ಮೃತ್ಯು ಪದವೆಂತರು. ಅದೇ ಹುಡುಗನಿಂದ ಎಣಿಸಿದಾಗ ಅದು ಶುಭವೆಂತರು ಅಂತ. ಇದು ಅಂಕಗಳಿಲ್ಲ, ಅಂಕಗಳು ಯಾವತ್ತಿದ್ದಾವ ಅಂತಂದ್ರ ಒಂದು ಪೂರ್ಣಕ ಅಂಕಗಳಿದವ. ಆ ಅಂಕಗಳ ಹಾಕ್ತಕ್ಕಂಥ ಪೂರ್ಣ ಹೇಗಿದೆ ಅಂದ್ರ ಹುಡುಗ ಮತ್ತು ಹುಡುಗಿಯ, ವರ ಮತ್ತು ವರನ ಒಂದೇ ರಾಶಿ ಆದ್ರೆ ಏಳಕ್ಕೇಳು ಅಂಕಗಳನ್ನು ಹಾಕಿ, ಒಂದು ಏಳಾದ್ರೆ ಏಳಕ್ಕೇಳು ಅಂಕಗಳನ್ನು ಹಾಕಿ, ಮೂರು ಹನ್ನೊಂದು ತ್ರಿನೇಕಾದಶಿ ಯೋಗ ಅಂತಾರೆ ಅದನ್ನು ಮೂರು ಏಳಕ್ಕೇಳು ಅಂಕಗಳನ್ನು ಹಾಕಿ, ಚತುರ್ದಶ ಅಂದ್ರೆ ನಾಲ್ಕು ಮತ್ತು ಹತ್ತಾದನ್ನು ಏಳಕ್ಕೇಳು ಅಂಕಗಳನ್ನು ಹಾಕಿ. ಆಯ್ತಾ, ನನ್ನ ಅನುಭವದಲ್ಲಿ ಇದು ತುಂಬಾ ಸಕ್ಸಸ್ಫುಲ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ನೀವು ಅನೇಕ ಪಂಚಾಂಗಗಳನ್ನು ನೋಡ್ತೀರಿ, ಈ ಪಂಚಾಂಗದಲ್ಲಿ ಒಂದು ರಾಶಿ ಕೂಟದ ಅಂಕ್ಯಗಳಿರ್ತಾವ, ಅದರಲ್ಲಿ ಒಂದು ಕೂಟದ ಅಂಕ್ಯಗಳು ಅಂಕಗಳಿರ್ತಾವ ಪಾಯಿಂಟ್ಸ್ ಕೊಟ್ಟು. ನಾನು ನಮ್ಮ ಸ್ಟೂಡೆಂಟ್ಗಳಿಗೆ ನಾನು ಥಿಯರಿಯನ್ನೇ ಹೇಳಿಬಿಟ್ಟಿರ್ತೀನಿ, ನಿಮ್ಮ ಪಂಚಾಂಗದ ಅವಶ್ಯಕತೆ ಯಾಕೆ ಬೇಕ್ರಿ, ನಾನು ಥಿಯರಿ ಹೇಳ್ತೀನಿ ಅದ್ರ ಪ್ರಕಾರ ನೀವು ಮಾಡ್ತೀನಿ. ಈಗ ನಾಡಿ ಕೂಟ, ನಾಡಿ ಕೂಟ ನಾನು ನಿಮ್ಗೆ ಎಷ್ಟು ಸರಳವಾಗಿ ಕಲಿಸಿದ್ದೀನಿ ಅಂತಂದ್ರ, ನಾಡಿ ಮೀನ್ಸ್ ಬಲ್ಸ್ ಅಂತ, ವಾತ ಪಿತ್ತ ಸ್ಪೇಸ್ ಮೂರು ನಾಡಿಗಳಿರ್ತಾವ. ಈಗ ಏಕನಾಡಿ ಯಾಕೆ ಆಗ್ಬಾರ್ದಂದ್ರ, ಇಬ್ಬರು ವಾತ ವಾತ ಪ್ರಕೃತಿಯವರಾದ ಮಕ್ಕಳಾಗುವುದರಲ್ಲಿ ಅವ್ರಿಗೆ ತೊಂದರೆ ಆಗುತ್ತಾ ಅಥವಾ ಹೆಲ್ತ್ ವಿಷಯದಲ್ಲಿ ತೊಂದರೆಗಳು ಬರ್ತಾವ, ಆಮೇಲೆ ಪ್ರತಿಭಾವಂತ ಮಕ್ಕಳು ಜನ ಆಗುವುದರಲ್ಲಿ ತೊಂದರೆಗಳು ಬರ್ತಾವ ಅನ್ನ ಕಾರಣದ ಆ ನಾಡಿ ಕೂಟವನ್ನು ಏಕನಾಡಿ ಆಗಬಾರ್ದು ಅಂತ ಹೇಳ್ತಾರೆ. ಇಷ್ಟೇ ಕಾರಣ, ಒಂದೇನಿಲ್ಲ. ಒಂದು ವೇಳೆ ನಕ್ಷತ್ರದ ಪ್ರಕಾರ ಏಕನಾಡಿ ಆದರೆ ನವಂಶದಿಂದ ನೋಡಿ ಅಂತ ಶಾಸ್ತ್ರ ಹೇಳ್ತಾರೆ. ಈ ಎಕ್ಸೆಪ್ಷನ್ಸ್ ಯಾರು ನೋಡಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ನೋಡಿ, ನಾಡಿ ಕೂಟಕ ಐದು ಎಕ್ಸೆಪ್ಷನ್ಸ್ ಇದೆ, ಯಾರಿಗೂ ಗೊತ್ತಿಲ್ಲ. ಯಾರು ಆಳವಾಗಿ ಅಧ್ಯಯನ ಮಾಡಿದ್ದಾರೋ ಅವ್ರಿಗೆ ಮಾತ್ರ ಗೊತ್ತಿಲ್ಲ, ಸಾಮಾನ್ಯವಾಗಿ ಅಧ್ಯಯನ ಮಾಡಿದ್ರು ಗೊತ್ತಿಲ್ಲ. ಒಂದನೇದು ಅಕಸ್ಮಾತ್, ಎರಡು ನೋಡಿ ಅವನು ಹೆಂಗೆ ಅನಿಸ್ಬೇಕು ಅಂತ ನಾನು ಹೇಳ್ತೇನೆ. ಎಷ್ಟು ಚೆನ್ನಾಗಿ ಸ್ವಂತ ನಾನೇ ಅನಲೈಸ್ ಮಾಡಿದ್ದು ಅಂತಂದ್ರ ನೋಡಿ, ಅಶ್ವಿನಿ ಭರಣಿ ಕೃತಿಕ ಮತ್ತೆ ಕ್ಲಾಕ್ ವೈಸ್ ಎಂಟಿ ಕ್ಲಾಕ್ ವೈಸ್ ನೋಡಿ, ಆಗಿನಾಗಿ ಮಧ್ಯನಾಗಿ ಅಂತ್ಯನಾಗಿ ಆಯ್ತಂದ್ರ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಪ್ರದರ್ಶನ ಆಗಿದ್ರ ಪುನಃ ಕೃಷಿ ಆಸ್ತೇಸ ಮಗ ಮುಖ ಉತ್ತರ ಅಸ್ತ ಚಿತ್ತ ಸ್ವಾಸ್ಥ್ಯ ವಿಶಾಖ ನೋಡೋದ ಜ್ಯೇಷ್ಠ. ಈ ಟೈಪ್ ಎಣಿಸ್ಕೊಂಡೋಗಿ ಯಾವ ಬೆರಳಲ್ಲಿ ಆ ನಕ್ಷತ್ರಗಳು ಬರ್ತಾವ ಆ ನಾಡಿ ಅಂತ ಬರ್ತೀವಿ ನೋಡಿ. ನಿಮ್ಮ ಪಂಚಾಂಗಗಳ ಅವಶ್ಯಕತೆ ಏನೈತೆ? ಈಗ ನಮ್ಮಂತ ಜ್ಯೋತಿಷಿಗಳು ಅಥವಾ ಉಪನ್ಯಾಸಕರು ಹೇಳಿಕೊಡೋದ್ರಿಂದಾಗ ನಿಮ್ಗೆ ಯಾಕೆ ಪಂಚಾಂಗದ ಅವಶ್ಯಕತೆ ಇರ್ತ? ಆಯ್ತಾ, ಇದು ಈ ಹನ್ನೆರಡು ಕೂಟಗಳನ್ನ ನೋಡ್ತಕ್ಕಂಥ ಬಗ್ಗೆ. ಆಯ್ತು, ಇಷ್ಟ ಇವರು ಹೋಗಿ ಕೊಟ್ಬಿಡಲ್ಲ, ಕೊಡಬಾರ್ದು. ಮುಂದಿನ ಸ್ಟೆಪ್ಪಿಗೆ ಫಾರ್ವರ್ಡ್ ಮಾಡ್ಬೇಕಿವಿನ, ಇದು ವಿವಾಹ ಸಾಗಾವಳಿ ಬಂದಿದೆ, ನೀವು ವಿವಾಹ ಆಗಿ ಅಂತ ಒಪ್ಪಿಗೆ ಕೊಡಬಾರ್ದು. ಯಾಕೆ ಅಂತಂದ್ರ ಎರಡನೇ ಸ್ಟೆಪ್ ದೋಷಗಳು ಅಂತ ಬರ್ತಾವ. ದೋಷಗಳಂದ್ರೆ ಏನಪ್ಪ, ದೋಷಗಳಂದ್ರೆ ಏನು? ದೋಷ ಅಂದ್ರೆ ಇನ್ಆಸ್ಪಿಸಸ್ ಅಥವಾ ಅಂಗೈಕ್ಯ ಅಂತ ಸಾಮಾನ್ಯವಾಗಿ ಹೇಳ್ಬೋದು. ಈಗ ಕುಜ ದೋಷ ಅಂತ ಹೇಳ್ತೀವಿ. ಕುಜ ದೋಷ ಅಂದ್ರೆ ವಾಟ್ ಈಸ್ ಮಾಸ್ ಅಫೆಕ್ಷನ್? ಕುಜ ದೋಷ ಅಂದ್ರ ನೋಡಿ, ಇದೊಂದು ಸ್ಲೋಕ ಹೇಳ್ತಾರ, ಧನೆ ನೇಚರ್ ಪಾತಾಳೆ ಜಾಮಿಸ್ತ್ರೆ ಚಾಷ್ಟಮೆ ಕುಜೆ ಶ್ರೀನಾ ಭರ್ತೃ ವಿನಾಶಯ ಭಕ್ತಮ ಸ್ತ್ರೀ ವಿನಾಶಯ ಅಂತ. ಅಂದ್ರ ಜಾತಕದಲ್ಲಿ ಎರಡನೇ ಸ್ಥಾನ ನೋಡಿ, ಎರಡನೇ ಸ್ಥಾನ, ಹನ್ನೆರಡನೇ ಸ್ಥಾನ, ನಾಲ್ಕನೇ ಸ್ಥಾನ, ಏಳನೇ ಸ್ಥಾನ, ಎಂಟನೇ ಸ್ಥಾನದಲ್ಲಿ ಕುಜನಿದ್ದರೆ ದೋಷ ಅಂತ. ಹಾಗಾದ್ರೆ ಏನ್ ದೋಷ ಏನು ಮಾಡ್ತಾನ? ಹೌದು, ಎಲ್ಲರೂ ಹೇಳ್ತಾರೆ ಕುಜ ದೋಷ ಅಂತ. ಹಂಗಂದ್ರೆ ಏನ್ ದೋಷ ಆಗತ್ತಪ್ಪ ಅವ್ರಿಗೆ? ಹೌದಾ? ಆಮೇಲೆ ಶ್ಲೋಕಗಳನ್ನ ಆ ಟೈಪ್ ಯಾಕೆ ಕೇಳಿದ್ದಾರೆ? ಅಷ್ಟು ವಹಿಸ್ತಕ್ಕ ಫಸ್ಟಿಗೆ ತನೆ ತನೆ ಆಗದಾನೆ ನೇಚ್ ಅಂತ ಯಾಕೆ ಕೇಳಿದ್ರು ನೋಡಿ, ಇದೊಂದು ವೈಜ್ಞಾನಿಕವಾದಂತ ಅಂಶ ಇದೆ. ಏನೈತಂದ್ರ
ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಕುಜನಕ್ಕಿಂತಲೂ, ಕುಜದೋಷಕ್ಕಿಂತಲೂ ಹನ್ನೆರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಕುಜದೋಷ ಹೆಚ್ಚು ಅಪಾಯಕಾರಿ. ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂಥ ಕುಜದೋಷಕ್ಕಿಂತಲೂ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥ ಕುಜ ಅತ್ಯಂತ ಅಪಾಯಕಾರಿ. ನಾಲ್ಕಕ್ಕಿಂತಲೂ ಏಳು ಅಪಾಯಕಾರಿ, ಏಳಕ್ಕಿಂತಲೂ ಎಂಟು ಅಪಾಯಕಾರಿ. ನೋಡಿ, ನಾನು ಇದರ ಒಂದು ಚಾರ್ಟ್ ಹಾಕಿದ್ದೀನಿ ನೋಡಿ, ನೀವನ್ನ ಚಾರ್ಟ್ ನೋಡಿ. ಕುಜದೋಷದ ಪ್ರಮಾಣವನ್ನು ಹೆಂಗೆ ಕಂಡುಹಿಡಿಬೇಕು ಅಂತ, ಹೇಳಿ ಬಿಟ್ಟು